शनिवार संजे पंद्यदल्ली आरसीबी डेल्ली कैपिटल्स तंडवन्न एदुरिसोदक्के सिद्धवागता इदे। एरडू तंडगळिगे ई सरणियल्ली अदरल्लू ई हंतदल्ली स्वल्प इंजुरी हागू अनअवैलेबिलिटी समस्या अंत हेळबहुदु। डेल्ली कैपिटल्स तंड ईवर्गू मिचेल मार्श हागू आंड्रिक नॉर्टके अवरन्न तुंबाने मिस माड्कोता इत्तु। इन्नु मत्तोंदु कडे आरसीबी हर्षल पटेल अवरन्न पर्सनल प्रॉब्लम इंदागि बयोबबल निंद आचे कळिसितु। ಇದೇ ಕಾರಣಕ್ಕೆ ಕಳೆದ ಮ್ಯಾಚ್ನಲ್ಲಿ ಆರ್ಸಿಬಿ ಡೆತ್ ಓವರ್ಸ್ನಲ್ಲಿ ಸಿಕ್ಕಾಪಟ್ಟೆ ರನ್ ಅನ್ನು ಲೀಕ್ ಮಾಡಿತ್ತು। ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಮಿಚೆಲ್ ಮಾರ್ಷ್ ಅವರ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಹಾಗೂ ನಾಟ್ಕೆ ಅವರ ಬೌಲಿಂಗ್ ತುಂಬಾನೇ ಮಿಸ್ ಆಗ್ತಿದೆ। ಆದರೆ ಖುಷಿ ವಿಚಾರ ಏನಪ್ಪ ಅಂದ್ರೆ ಮಿಚೆಲ್ ಮಾರ್ಷ್ ಹಾಗೂ ಹರ್ಷಲ್ ಪಟೇಲ್ ಇಬ್ರು ಕೂಡ ಈ ಪಂದ್ಯದಲ್ಲಿ ವಾಪಸ್ ಆಗುವಂತ ಸಾಧ್ಯತೆ ಇದೆ। ಆದರೆ ಈ ಇಬ್ರು ಆಟಗಾರರು ಪ್ಲೇಯಿಂಗ್ 11 ಅಲ್ಲಿ ಇರ್ತಾರಾ ಅನ್ನೋದನ್ನ ನೋಡಬೇಕು। ಇನ್ನು ಈ ಎರಡು ತಂಡಗಳಿಗೆ ಈ ಸೀಸನ್ ಅಲ್ಲಿ ಹೊಸದಾಗಿ ಸೇರ್ಕೊಂಡಿರುವಂತ ಆಟಗಾರರ ಮ್ಯಾಜಿಕ್ ವರ್ಕ್ ಆಗ್ತಿದೆ। ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಕುಲದೀಪ್ ಯಾದವ್ ಹಾಗೂ ಖಲೀಲ್ ಅಹಮದ್ ಒಳ್ಳೆ ಪರ್ಫಾರ್ಮರ್ಸ್ ಆಗಿದ್ರೆ ಆರ್ಸಿಬಿ ಗೆ ದಿನೇಶ್ ಕಾರ್ತಿಕ್ ಮ್ಯಾಚ್ ಫಿನಿಷರ್ ಆಗಿದ್ದಾರೆ। ಜೊತೆಗೆ ಆರ್ಸಿಬಿ ಅಲ್ಲಿ ಕಳೆದ ಮ್ಯಾಚ್ ನಲ್ಲಿ ಸುಯಾಶ್ ಪ್ರಭುದೇಸಾಯಿ ಕೂಡ ಸ್ವಲ್ಪ ಮಿಂಚಿದ್ರು। ಇವರೆಲ್ಲರ ಮೇಲೂ ಕೂಡ ಅಭಿಮಾನಿಗಳು ಈ ಪಂದ್ಯದಲ್ಲಿ ಕಣ್ಣಿಟ್ಟಿದ್ದಾರೆ। ಇನ್ನು ಎರಡು ತಂಡಗಳು ಮುಖಾಮುಖಿಯಾಗಿರೋ ಬಗ್ಗೆ ಮಾತನಾಡೋದಾದ್ರೆ ಈವರೆಗೂ 16 ಬಾರಿ ಆರ್ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದಿದೆ। ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಸಿಬಿ ವಿರುದ್ಧ 10 ಬಾರಿ ಮಾತ್ರ ಗೆದ್ದುಕೊಂಡಿದೆ। ಆರ್ಸಿಬಿ ಗೆ ಈ ಪಂದ್ಯದಲ್ಲಿ ತಲೆನೋವಾಗಬಹುದಾದಂತ ಆಟಗಾರ ಅಂದ್ರೆ ಅದು ಡೇವಿಡ್ ವಾರ್ನರ್। ವಾರ್ನರ್ ಈವರೆಗೆ ಆರ್ಸಿಬಿ ವಿರುದ್ಧ 8 ಹಾಫ್ ಸೆಂಚುರಿ ಹಾಗೂ ಒಂದು ಸೆಂಚುರಿಯನ್ನ ಗಳಿಸಿದ್ದಾರೆ। ಜೊತೆಗೆ ರಿಷಭ್ ಪಂತ್ ಕೂಡ ಆಡಿರುವಂತ 11 ಪಂದ್ಯಗಳಲ್ಲೇ 4 50ಗಳನ್ನ ಆರ್ಸಿಬಿ ವಿರುದ್ಧ ಹೊಡೆದಿದ್ದಾರೆ। ಇನ್ನು ಪೃಥ್ವಿ ಶಾ ಕೂಡ ಈ ಬಾರಿ ತುಂಬಾನೇ ಒಳ್ಳೆ ಫಾರ್ಮ್ ನಲ್ಲಿ ಕಾಣಿಸ್ತಿದ್ದಾರೆ। ಹೀಗಾಗಿ ಆರ್ಸಿಬಿಯ ಬೌಲರ್ಗಳು ಈ ಮೂರು ಬ್ಯಾಟ್ಸ್ಮನ್ಗಳನ್ನು ತುಂಬಾನೇ ಬೇಗ ಔಟ್ ಮಾಡಬೇಕಾಗತ್ತೆ। ಆದರೆ ಇವರ ವೀಕ್ನೆಸ್ ಕೂಡ ನಮ್ಮ ತಂಡದಲ್ಲೇ ಇದೆ। ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಈವರೆಗೂ ಪಂತ್ಗೆ ಕೇವಲ 12 ಬಾಲ್ಗಳನ್ನು ಮಾತ್ರ ಬೌಲ್ ಮಾಡಿದ್ದಾರೆ। ಈ ಎರಡು ಓವರ್ಗಳಲ್ಲೇ ಆಗಲೇ ಪಂತ್ ಅವರನ್ನು ಗ್ಲೆನ್ ಮ್ಯಾಕ್ಸ್ವೆಲ್ 2 ಬಾರಿ ಔಟ್ ಮಾಡಿದ್ದಾರೆ ಅಂದರೆ ನೀವು ನಂಬಲೇಬೇಕು। ಹೀಗಾಗಿ ಪಂತ್ ವರ್ಸಸ್ ಮ್ಯಾಕ್ಸ್ವೆಲ್ ಇವತ್ತಿನ ಪಂದ್ಯದಲ್ಲಿ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ। ಜೊತೆಗೆ ಅಕ್ಷರ್ ಪಟೇಲ್ ಅವರು ಕೂಡ ಫಾಫ್ ಡೂಪ್ಲೆಸಿ ಅವರನ್ನು ಸಿಕ್ಕಾಪಟ್ಟೆ ಸಲ ಔಟ್ ಮಾಡಿದ್ದಾರೆ। ಹೀಗಾಗಿ ಈ ಜೋಡಿ ಮೇಲೂ ಕೂಡ ಒಂದು ಕಣ್ಣನ್ನು ಇಟ್ಟಿರಿ। ಈ ಸೀಸನಲ್ಲಿ ವಾಂಕಡೆ ಸ್ಟೇಡಿಯಂನಲ್ಲಿ 5 ಪಂದ್ಯಗಳಾಗಿದ್ದು ಅದರಲ್ಲಿ 4 ಪಂದ್ಯಗಳು ಚೇಸ್ ಮಾಡಿರೋ ತಂಡವನ್ನೇ ಗೆದ್ದಿದೆ। ಹೀಗಾಗಿ ಇವತ್ತಿನ ಸಂಜೆ ಪಂದ್ಯದಲ್ಲೂ ಕೂಡ ಟಾಸ್ ಅನ್ನು ಗೆದ್ದವರು ಚೇಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು। ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ರಿಸಲ್ಟ್ ಏನಾಗ್ಬೋದು? ಆರ್ಸಿಬಿ ಪರ ಅತಿ ಹೆಚ್ಚು ರನ್ ಹಾಗೂ ಅತಿ ಹೆಚ್ಚು ವಿಕೆಟ್ ಅನ್ನು ಪಡೆಯುವಂಥ ಆಟಗಾರರು ಯಾರಾಗ್ಬೋದು? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ನಲ್ಲಿ ತಿಳಿಸಿ।